नमस्कार वीक्षकरे, निम्मेल्लरिगू राजरुचि लॉक्स के स्वागत सुस्वागत। ऐनिदु पेन्नल्लि एनु कांतिदे शावगे तर अंत हेळि नीवेल्ल योचिसुत्तिरबहुदु। बैरंगर इदेनैते अंत नोडोण। ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಬೆಲ್ ಗಂಟೆ ಮೇಲೆ ಪ್ರೆಸ್ ಮಾಡಿರಿ। ಅದಕ್ಕೆ ಬೇಕು ಗೋಡಂಬಿ, ನಾವು ಗೋಡಂಬಿ ತೊಗೊಂಡೀವಿ, ಹಂಗೆ ಶೇಂಗಾಕಾಳು ತೊಗೊಂಡೀವಿ। ಈ ಶೇಂಗಾಕಾಳು ಪುಡಿ ಮಾಡಿ ಇಟ್ಕೋಬೇಕು, ಅದಕ್ಕೆ ರಿಫೈನ್ಡ್ ಆಯಿಲ್ ತೊಗೊಂಡೀವಿ, ಹಂಗೆ ರುಚಿಗೆ ಅಷ್ಟು ಬೇಕು ಅಷ್ಟು ಉಪ್ಪು ತೊಗೊಂಡೀವಿ। ಅದಕ್ಕೆ ಏನೇನು ಬೇಕು ಎಲ್ಲ ತಯಾರಿ ನೋಡೋಣ। ಕರಿಬೇವು ತೊಗೊಂಡೀವಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀವಿ, ಹಂಗೆ ಉಳ್ಳಾಗಡ್ಡೆನೂ ಒಂದೆರಡು ಕಟ್ ಮಾಡಿ ಇಟ್ಕೊಂಡೀವಿ, ಹಸಿಮೆಣಸಿನಕಾಯಿನೂ ಕಟ್ ಮಾಡಿ ಇಟ್ಕೊಂಡೀವಿ। ಈ ಒಗ್ಗರಣೆಗೆ ಇವೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್, ಇವೆಲ್ಲ ಬೇಕೇ ಬೇಕು। ಇವೆಲ್ಲ ಇದ್ರನ ಇದು ಅಡುಗೆಗೆ ರುಚಿ ಬರೋದು। ಇದು ನೋಡ್ರಿ, ಇದು ಶಾವ್ಗೆ। ಈಗ ನಾವು ಮಾಡಕತ್ತೀವಿ ಶಾವ್ಗೆ ಉಪ್ಪಿಟ್ಟು। ಅದಕ್ಕೆ ಮೊದಲು ನಮಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಯಾನ್ ಇಟ್ಕೊಳತ್ತೀವಿ। ಪ್ಯಾನ್ ಗರಮ್ ಆದ್ಕೂಡ್ಲೆ ಒಗ್ಗರಣೆ ಹಾಕೋದು ನೋಡ್ರಿ। ಒಗ್ಗರಣೆಗಿಂತ ಮೊದಲು ಆ ಶಾವ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿ। ಬಿಸ್ಕಿಟ್ ಕಲರ್ ಬರೋ ತನಕ, ಅಂದರೆ ಗೋಲ್ಡನ್ ಬ್ರೌನ್ ಅಂತಾರಲ್ಲ, ಆ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಚೆನ್ನಾಗಿ ಸ್ವಲ್ಪ ಹುರಿದಿಟ್ಕೋಬೇಕು। ನಿಧಾನಕ್ಕೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಟು ಸಣ್ಣ ಇಟ್ಟು ನೋಡ್ರಿ, ಎಣ್ಣೆ ಹಾಕಿ ನೋಡ್ರಿ। ಎಲ್ಲರಿಗೂ ರವ ಉಪ್ಪಿಟ್ಟ, ಬಾಂಬೆ ರವ ಉಪ್ಪಿಟ್ಟ, ನಂದಿ ರವ ಉಪ್ಪಿಟ್ಟ ತಿಂದು ಬೇಸರ ಆಗಿರ್ತಿತ್ತಲ್ಲ, ಅವಾಗ ಈ ಶಾವ್ಗೆ ಉಪ್ಪಿಟ್ಟು ಮಾಡ್ಕೋಬೇಕ್ರಿ। ನಮ್ಮ ಕಡೆ ಶಾವ್ಗೆ ಉಪ್ಪಿಟ್ಟು ಅಂತೀವಿ, ಆ ಕಡೆ ಎಲ್ಲ ಶಾವ್ಗೆ ಬಾತ್ ಅಂತಾರೆ ಬೆಂಗಳೂರು ಕಡೆ। ಇದು ಭಾಳ ತಿನ್ನಕ್ಕೆ ಭಾಳ ರುಚಿ ಇರ್ತೈತೆ ರೀ। ನಾವು ಇದಕ್ಕೆ ಎಮ್ ಟಿ ಆರ್ ಶಾವ್ಗೆ ತೊಗೊಂಡೇವೆ ರೀ, ಎಮ್ ಟಿ ಆರ್ ಸ್ಪೆಷಲ್ ಶಾವ್ಗೆ ಬರ್ತಾವ, ನಾವು ಎಮ್ ಟಿ ಆರ್ ಶಾವ್ಗೆ ತೊಗೊಂಡೀವಿ। ಆಮೇಲೆ ಮನ್ಯಾಗ ಮಾಡಿದ್ದನ್ನು ತೊಗೋಬೋದು, ಆಮೇಲೆ ಬೇರೆ ಬೇರೆ ಟೈಪ್ ಬರ್ತಾವೆ ಶಾವ್ಗೆಗಳು ಭಾಳ ನಮ್ಮನೆ, ನಿಮ್ಗೆ ಯಾವ ಬೇಕು ಅದನ್ನು ತೊಗೋಬೋದು। ಒಟ್ಟಿನ ಇದು ಬಿಸ್ಕಿಟ್ ಕಲರ್ ಬರೋ ತನಕ ನಿಧಾನಕ್ಕೆ ಒಂದು ಐದು ನಿಮಿಷ ಇದನ್ನು ಹುರಿದಿಟ್ಕೋಬೇಕ್ರಿ। ಹುರಿದಿಟ್ಕೊಂಡ ನಂತರ ಒಗ್ಗರಣೆ, ಒಗ್ಗರಣೆ ಅಂದರೆ ಒಂದು 5-10 ನಿಮಿಷದೊಳಗೆ ಒಗ್ಗರಣೆ ಹಾಕಿದೆ। ಈ ಶಾವ್ಗೆ ಉಪ್ಪಿಟ್ಟು ಭಾಳ ಚಲೋ ಇರ್ತದೆ, ತಿನ್ನಕ್ಕೆ ಅಷ್ಟು ರುಚಿ ಇರ್ತೈತಿ, ಮತ್ತು ಸಣ್ಣವ್ರು ದೊಡ್ಡವ್ರು ಎಲ್ಲರೂ ತಿಂತಾರೆ ಇದನ್ನು। ನಾವು ರವ ಉಪ್ಪಿಟ್ಟಿಗಿಂತನೂ ಇದು ಚಲೋ ಇರ್ತದೆ, ರವ ಉಪ್ಪಿಟ್ಟು ತಿನ್ನಕ್ಕೆ ಬೇಸರ ಆಗಿತ್ತಂದ್ರೆ ಇದನ್ನು ಮಾಡೋದು ನೋಡ್ರಿ। ಅಲ್ಲೇ ಗೋಲ್ಡನ್ ಬ್ಲೂ ಬ್ರೌನ್ ಕಲರ್ ಬಂದೈತಿ, ಎಷ್ಟು ಚಂದ ಕನ್ಸಾಗತ್ತೆ ನೋಡ್ರದ. ಈಗ ನಾವು ಅದನ್ನೊಂದು ಬೇರೆ ಪ್ಲೇಟ್ನೊಳಗೆ ತೆಗೆದಿಟ್ಕೊಳತ್ತೀವಿ, ಆ ಪ್ಯಾನ್ ನೋಡಿ ಒಗ್ಗರಣೆ ಹಾಕಲ್ಲ, ಆ ಪ್ಯಾನ್ ಖಾಲಿ ಮಾಡ್ಕೊಳತ್ತೀವಿ, ಮತ್ತೆ ಈಗ ಪ್ಯಾನ್ ಇಡೋದು ನೋಡ್ರಿ। ಈ ಪ್ಯಾನ್ ಇಟ್ಟು ಅದಕ್ಕೆ ಒಗ್ಗರಣೆಗೆ ರಿಫೈಂಡ್ ಆಗಿ ಹಾಕಿದ್ರು, ಎಣ್ಣೆ ಹಾಕಿ ಸ್ವಲ್ಪ ಅದೇನೇ ಪ್ಯಾನ್ ಕಾದತನ ಇರ್ತೈತಿ, ಮತ್ತು ಅದಕ್ಕೆ ಎಣ್ಣೆ ಕಾಯೋ ತನಕ ಒಂದು 2 ನಿಮಿಷ ಇರೋದು। ಎಣ್ಣೆ ಕಾದ ನಂತರ ಒಗ್ಗರಣೆ ಸ್ಟಾರ್ಟ್ ಮಾಡೋದು, ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕತ್ತೀವಿ। ಈಗ ಜೀರಿಗೆ ಬಿತ್ತು, ಆಮೇಲೆ ಸಾಸಿವೆ ಬಿತ್ತು, ಚಟಪಟ ಅನ್ನಕ್ಕಿಲ್ಲ, ಅದಕ್ಕೆ ಹಾಕೋದು ನೋಡ್ರಿ ಕರಿಬೇವು ಬಂತ ಕರಿಬೇವು। ಸೇಮ್ ಉಪ್ಪಿಟ್ಟು ಹೆಂಗೆ ಪ್ರಿಪೇರ್ ಮಾಡ್ತೇವಲ್ಲ ಅದೇ ಥರ ಉಪ್ಪಿಟ್ಟು ಹೆಂಗೆ ಮಾಡ್ತೇವೆ ಅದೇ ಟೈಪೇ ಮಾಡೋದು। ಇದರೊಳಗೆ ಏನು ಡಿಫಿಕಲ್ಟ್ ಇಲ್ಲ, ಏನಿಲ್ಲ, ಈಜಿ ರೆಸಿಪಿ ಐತಿದೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆವಲ್ಲ, ಆ ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಹಾಕೋದು, ಅದು ಹಸಿ ವಾಸನೆ ಹೋಗೋ ತನಕ ಬೇಯಿಸೋದು ರೀ. ಸ್ವಲ್ಪ ಆ ಮೆಣಸಿನ್ಕಾಯಿ ಖಾರ ಎಣ್ಣೆ ಒಳಗೆ ಬಿಡ್ಬೇಕ್ರಿ ಅದು, ಮತ್ತು ಎಣ್ಣೆ ಒಳಗೆ ಎಷ್ಟು ನಾವು ಡೀಪ್ ಫ್ರೈ ಮಾಡ್ತೇವಲ್ಲ ಮೆಣಸಿನ್ಕಾಯಿ ಅಷ್ಟು ಚಲೋ, ಹಂಗೆ ಆ ಕರಿಬೇವಿನ ಸೊಪ್ಪನ್ನು ಡೀಪ್ ಫ್ರೈ ಆಗ್ಬೇಕು ರೀ, ಅದರದೊಂದು ಫ್ಲೇವರ್ ಬರ್ತೈತಿ. ಈಗ ನಾವು ಅದಕ್ಕೆ ಕ್ಯಾಶು ಹಾಕೊಳತ್ತೀವಿ ರೀ, ಕಾಜು ಹಾಕೊಳತ್ತೀವಿ, ಅವು ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕ್ರಿ, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅವು ಉಪ್ಪಿಟ್ಟದಾಗ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಬಾಯಾಗ ಭಾಳ ರುಚಿ ಕೊಡ್ತಾವ. ಈಗ ನಾವು ಉಳ್ಳಾಗಡ್ಡೆ ಹಾಕತ್ತೋಣ್ರಿ, ಈ ಉಳ್ಳಾಗಡ್ಡೆ ಹಾಕಿ ಅವು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬೇಯಿಸೋದ್ರಿ, ನಿಧಾನಕ್ಕೆ ಬೇಯಿಸೋದ್ರಿ, ಏನು ಭಾಳ ಗಡಬಡಿ ಮಾಡೋಂಗಿಲ್ಲ, ಭಾಳ ಜಲ್ದಿ ಆಗುವಂಥ ಅಡುಗೆ ಇರೋದು, ಹೆಣ್ಮಕ್ಕಳಿಗೆ ಭಾಳ ಈಜಿ ರೆಸಿಪಿ ಇದೆ. ಮನ್ಯಾಗ ಏನು ಬರೇ ಬರೇ ಉಪ್ಪಿಟ್ಟು ತಿನ್ನೋದಾಗತ್ತೈತಿ, ಉಪ್ಪಿಟ್ಟು ತಿನ್ನೋದಾಗತ್ತೈತಿ ಅಂತೇಳಿ ಯಾವಾಗ ಬೇಸರ ಮಾಡ್ಕೋತಾರಲ್ಲ, ಅವಾಗ ಈ ಶಾಂಪು ಉಪ್ಪಿಟ್ಟು ಮಾಡೋದು ನೋಡ್ರಿ. ನಿಮ್ಗೆ ಕಲರ್ಫುಲ್ ಬೇಕಾಗಿತ್ತಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಪುಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆಂದ ಕಾಣಿಸ್ತೈತಿ,
ಮತ್ತು ಅರಿಶಿನ ಪುಡಿ ನಮ್ಮ ದೇಹಕ್ಕೂ ಒಳ್ಳೆಯದ, ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೀವಿ. ಮತ್ತೀಗ ಒಂದು ಚಿಟಿಕೆ ಸಕ್ಕರೆ ಹಾಕಕತ್ತೀವಿ, ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕಕತ್ತೀವಿ ನಾವು. ಹಿಂಗೆ ಟೆಕ್ಸ್ಚರ್ ಬರ್ತೈತ್ರ ಅದ, ಭಾಳ ಚಲೋ ಬರ್ತೈತೆ ಅದ. ಅದಕ್ಕೆ ಅಷ್ಟ ಒಂದರಿಂದ ಒಂದೂವರೆ ಗ್ಲಾಸ್ ನೀರು ಹಾಕತ್ತೀವಿ ನಾವು. ಆ ಶಾವಿಗೆ ನೋಡ್ಕೊಂಡು ಹಾಕೋದ್ರಿ, ಭಾಳ ಜಾಸ್ತಿ ಹಾಕಿರಂದ್ರೆ ಮೆದ್ದು ಆಗಿಬಿಡ್ತೈತೆ ಅದ, ಮುದ್ದೆ ಆಗ್ಬಾರ್ದು, ಸ್ವಲ್ಪ ಬಿಳಿ ಬಿಳಿ ಆಗ್ಬೇಕದ. ನಮ್ಮ ಬಾಸುಮತಿ ಅಕ್ಕಿ ಥರ ಆಗ್ತೈತ್ರ ಅದು ಶಾವಿಗೆ, ಭಾಳಷ್ಟು ಆಗ್ತೈತ್ರ. ನಾವಂತೂ ಕಾಯಿ ಮಾಡ್ತಿರ್ತೀವಿ. ಇವತ್ತು ನಿಮಗೆಲ್ಲರಿಗೂ ವಿಡಿಯೋ ತೋರಿಸ್ಬೇಕಂತೇಳಿ ನಮ್ಮ ಅಭಿಮಾನಿಗಳು ಕೇಳತ್ತಾರೆ, ಶಾವಿಗೆ ಉಪ್ಪಿಟ್ಟು ಮಾಡಿರಿ, ಶಾವಿಗೆ ಉಪ್ಪಿಟ್ಟು ಮಾಡಿ ಅಂತೇಳಿ. ಅದಕ್ಕೆ ನಾವು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿವಿ. ಆ ಶೇಂಗಾ ಇತ್ತಲ್ಲ, ಶೇಂಗಾನ ನಾವು ಅರ್ಧಂಬರ್ಧ ಸಣ್ಣ ಮಾಡ್ಕೊಂಡಿವಿ, ಫುಲ್ ಸಣ್ಣ ಮಾಡೋಂಗಿಲ್ಲ, ಅದನ್ನು ಚಟ್ನಿ ಥರ ಅರ್ಧಂಬರ್ಧ ಸಣ್ಣ ಮಾಡಿದ್ರಿ. ಆ ಬಾಯಾಗೆ ಸಿಗಬೇಕದು, ಅದು ಹೊಡೆದು ಶೇಂಗಾ ಕಾಳಿಗೆ ಹಾಕಿ ಶಾವಿಗೆ ಹಾಕಿ ಒಂದು ಸ್ವಲ್ಪ ಕುದಿಯಾಕೆ ಬಿಟ್ಟು ಬಿಡೋದು ನೋಡ್ರಿ. ನೋಡ್ರಿ ಕುದಿಯಾಕತ್ತದ, ನೀರು ಹೆಸರು ಬಂತಂತಾರೆ ನಮ್ಮಲ್ಲಿ. ಈಗ ಅದಕ್ಕೆ ನಾವು ಶಾವಿಗೆ ಹಾಕೋದು, ಹಾಕಿದ್ರು ಶಾವಿಗೆ, ಶಾವಿಗೆ ಬಿತ್ತ. ಈಗ ಅದನ್ನ ಸ್ವಲ್ಪ ಆ ಕಡೆ ಆ ಕಡೆ ನೀರೊಳಗೆ ಕುದಿ ನೀರೊಳಗೆ ಅದನ್ನೆಲ್ಲ ಮಿಕ್ಸಪ್ ಮಾಡೋದ್ರಿ. ಮಸಾಲೆ ಎಲ್ಲ ಒಗ್ಗರಣೆ ಮಸಾಲೆ ಇರ್ತೈತಲ್ಲ, ಒಗ್ಗರಣೆ ಮಸಾಲೆ ಎಲ್ಲ ಮಿಕ್ಸಪ್ ಮಾಡಿ ಒಂದು 4-5 ನಿಮಿಷ ಕುದಿಸೋದ್ರ ಕುದಿಸ್ತು ರೆಡಿ ಆತ್ ನೋಡ್ರಿ. ಶಾವಿಗೆ ಉಪ್ಪಿಟ್ಟು ಭಾಳ ಈಸಿ ರೆಸಿಪಿ ಇರಿದ. ನೀವು ಯಾರು ಇದನ್ನು ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮತ್ತೊಂದ್ಸಲ ಮಗದೊಂದ್ಸಲ ಇದನ್ನ ಮಾಡ್ತೀರಿ ನೀವು. ಮತ್ತು ಇಲ್ಲಿ ತನಕ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ನಿಮ್ಗೆ ಏನು ಬೇಕಂತೇಳಿ ತಿಳಿಸ್ರಿ, ಅದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ರೆಡಿ ಆಯ್ತು ನೋಡ್ರಿ, ಅದಕ್ಕೆ ಮೇಲೆ ನಾವು ಕೊತ್ತಂಬರಿ ಹಾಕೀವಿ. ಈಗ ಇನ್ನೇನಿನ್ನ ಪ್ಲೇಟ್ ಹಾಕೊಳ್ಳೋದು, ತಿನ್ನೋಕೆ ಸ್ಟಾರ್ಟ್ ಮಾಡೋದ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಿಂಗೆ ನಮ್ಮ ವಿಡಿಯೋ ನೋಡಿ ಹರಸಿ ಹಾರೈಸ್ರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತೇಳಿ ಭಾವಿಸ್ತೀನಿ. ಸ್ಕಿಪ್ ಮಾಡಲಿಲ್ಲದ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.